ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಯಾವ ಬಣ್ಣ ಸೂಕ್ತ, ಹಾಗೆ ಬೆಳಕಿನ ಚಿಕಿತ್ಸೆಯಿಂದ ಮಿಥುನ ರಾಶಿಯವರಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಶ್ರೀನಿವಾಸ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನೀವು ಹೇಳ್ತಾ ಇದ್ರಿ ಪ್ರತಿಯೊಂದು ರಾಶಿಗೂ ಸಹ ಸೂಕ್ತವಾದಂತಹ ಬಣ್ಣ ಅಂತ ಇರುತ್ತೆ ಅಂತ. ಹಾಗಾದರೆ ಈಗ ಮಿಥುನ ರಾಶಿಯವ್ರನ್ನ ತೆಗೆದುಕೊಂಡ್ರೆ ಯಾವ ಬಣ್ಣ ಒಳ್ಳೆಯದು ಇವರಿಗೆ ಅಂತ? ಚಿಕಿತ್ಸೆ ಅಂದರೆ ನಿನಗೆ ಆರೋಗ್ಯ ಒಂದೇ ಅಲ್ಲ, ಆರೋಗ್ಯದಿಂದ ಕೊಡುವಂಥ ಚಿಕಿತ್ಸೆ ಮತ್ತು ಕೆಲವೊಂದು ಈ ಕಾಡು ಕೋಣದ ಕೊಂಬಿನ ಇದನ್ನು ಅದನ್ನ ನೈಸ್ ಮಾಡಿ ಬೆನ್ನಿಗೆ ಸವರಿದರೆ ಬ್ಯಾಕ್ ಪೇನ್ ಹೋಗುತ್ತೆ ಅಂತೆಲ್ಲ ಹೊರಟಿದೆ, ಅದೊಂದು ವಿಚಾರ. ಚಿಕಿತ್ಸೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ಮನುಷ್ಯನ ಏಳಿಗೆ, ಜೀವನದಲ್ಲಿ ತಾನು ಏಳಿಗೆಯನ್ನು ಪಡಿಬೇಕು. ಅದಕ್ಕೆ ಅವನಿಗೆ ಕಲರ್ ಸೂಟ್ ಆಗಬೇಕು. ಅವನಿಗೆ ಸೂಟ್ ಆಗುತ್ತೆ, ಅವನಿಗೆ ಇಷ್ಟ ಆಗುತ್ತೆ ಅನ್ನುವಂಥ ವಿಚಾರ ಬೇರೆ. ಅದನ್ನು ಹೈಲೈಟ್ ಮಾಡೋದು ಹೇಗೆ, ಗೊತ್ತಾಗೋದು ಹೇಗೆ? ಏನೋ ಮುಚ್ಚಿಟ್ಟಿರುತ್ತೆ, ಬೂದಿ ಮುಚ್ಚಿದ ಕೆಂಡ ಅಂತ. ಕೆಂಡ ಒಳಗಡೆ ಇರುತ್ತೆ ಕೆಂಪಿಗೆ, ಅದರ ಮೇಲುಗಡೆ ಬೂದಿ ಕವರ್ ಆಗಿದೆ. ಹಾಗಂತ ಮುಟ್ಲಿಕ್ಕಾಗಲ್ಲ, ಉಫ್ ಅಂತ ಊದಿದ್ರೆ ಮಾತ್ರ ಬೂದಿ ದೂರ ಹೋಗಿ ಕೆಂಡ ನಿನಗೆ ಆಗೋದು. ಬೂದಿ ಮುಚ್ಚಿದ ಕೆಂಡ, ಅವನ ಒಳಗಡೆ ಅನೇಕ ವಿಚಾರಗಳಿದೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬೇಕು ನೀನು. ವಿದ್ಯಾದಲ್ಲಿ, ವಿದ್ಯೆ ಆದ ಮೇಲೆ ಇರುವ ಟ್ಯಾಲೆಂಟಲ್ಲಿ, ಮತ್ತು ಆರೋಗ್ಯದಲ್ಲಿ ಆಗುವ ಸಮಸ್ಯೆಯಲ್ಲಿ, ಮತ್ತು ಅವನಿಗೆ ಆನಂದ ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರಗಳಲ್ಲಿ, ಪ್ರತಿಯೊಂದಕ್ಕೂ ಇದೆ. ಹೂಗಳಿಂದ ಒಂದು ಆನಂದ ಪಡ್ತೀರ, ಮಲ್ಲಿಗೆ ಹೂವು ಆಹಾ ಎಷ್ಟು ಚಂದ, ಸಂಪಿಗೆ ಹೂವು ಎಷ್ಟು ವಾಸನೆ, ಮತ್ತು ತಾವರೆ ಹೂವು ಅದರ ಲಕ್ಷಣಗಳೇ ಬೇರೆ. ಆ ಮನಸ್ಸಿಗೆ ದೇವರಿಗೆ ಆನಂದ ಕೊಡುವಂಥ, ದೇವರಿಗೆ ಸಮರ್ಪಣೆ ಮಾಡಿ ನಾವು ತಗೊಳ್ಳುವಂಥದ್ದು. ಕೆಲವರಿಗೆ ಬೆಳಕು, ಈಗ ನಾವೇನು ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಬೆಳಕು ಒಬ್ಬ ಮನುಷ್ಯನನ್ನು ಜೀವನದಲ್ಲಿ ಬೆಳಕು ಕೊಡ್ತದೆ. ನನಗೆ ಒಳ್ಳೆಯದಾಗಬೇಕು, ನಾನು ಯಾವ ರೀತಿಯಾಗಿ ಸರಿ ಹೋದರೆ ಚೆನ್ನಾಗಿರುತ್ತೆ, ಅದನ್ನು ಯಾವ ಥರ ಉಪಯೋಗಿಸ್ಕೋಬೇಕು. ಈ ಮಿಥುನ ರಾಶಿ ಅಂದರೆ ಬುಧ ಗ್ರಹ, ಚರ ಸ್ಥಿರ ಉಭಯ ಅಂತ ಮೂರು. ಈ ಉಭಯ ಗ್ರಹಗಳು ಯಾವತ್ತೂ ಎಲ್ಲರಿಗೂ ಚೆನ್ನಾಗಿರ್ತವೆ, ಎಲ್ಲ ಗ್ರಹಗಳ ಜೊತೆಯಲ್ಲಿ. ಈ ಬುಧ ಮಾತ್ರ ಹೇಗೆ ಅಂದರೆ, ಯಾವ ಮನೆಯಲ್ಲಿ ತಾನಿರ್ತಾನೋ ಆ ಮನೆಯಲ್ಲಿ ಆ ಮನೆಯ ಅಧಿಪತಿ ಥರನೇ ಆ್ಯಕ್ಟ್ ಮಾಡಿಬಿಡ್ತಾರೆ. ಸಪ್ರೇಟಾಗಿ ಬುಧ ನಿಂತ್ಕೊಳ್ಳೋದು ಶ್ರೇಷ್ಠ. ಮತ್ತು ಮಿಥುನ ಮತ್ತು ಕನ್ಯಾದಲ್ಲಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಜಾಗದಲ್ಲಿ ಉಚ್ಚ ಸ್ಥಾನವನ್ನು ಪಡಿತವೆ, ಆದರೆ ಬುಧ ಮಾತ್ರ ತನ್ನ ಮನೆಯಲ್ಲಿ ತಾನು ಉಚ್ಚ ಸ್ಥಾನವನ್ನು ಪಡಿತದೆ. ಕನ್ಯಾದಲ್ಲಾಗಲಿ ಮಿಥುನದಲ್ಲಾಗಲಿ ಇಂಟೆಲಿಜೆನ್ಸ್ ಮ್ಯಾಕ್ಸಿಮಮ್ ಇಂಟೆಲಿಜೆಂಟ್, ಹೈಟ್ ಸ್ವಲ್ಪ ಕಡಿಮೆ ಅಂತ ಹೇಳಿದೆ, ಹೈಟ್ ಸ್ವಲ್ಪ ಕಡಿಮೆ, ಭಯಂಕರ ಬುದ್ಧಿವಂತರು, ಮಾತು ಸಂಗೀತ ಕಲೆ ಇತ್ಯಾದಿಗಳು ಆಟೋಮೆಟಿಕ್ಕಾಗಿ ಬರ್ಬೋದು. ಲಗ್ನದಲ್ಲಿ ಬುಧ ಇದ್ದರೆ ಆಟೋಮೆಟಿಕ್ಕಾಗಿ ಜ್ಯೋತಿಷ್ಯಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಉಂಟು. ಒಂದು ಪ್ರೆಡಿಕ್ಷನ್, ಜ್ಯೋತಿಷ್ಯ ಅಂದರೆ ಏನು, ಅದೊಂದು ಸೈಂಟಿಫಿಕ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಅಷ್ಟೇ. ಇದು ಇಲ್ಲಿದೆ, ಇದು ಇಲ್ಲಿದೆ, ಇದು ಇಲ್ಲಿದೆ, ಇದರ ದೃಷ್ಟಿ ಅಲ್ಲಿಗೆ ಬೀಳುತ್ತೆ, ಆ ಗ್ರಹಗಳಿಂದ ಇದು ಹಂಗಾಗುತ್ತೆ ಅಷ್ಟೇ. ಸೈಂಟಿಫಿಕ್ ರೀಸನ್ಸ್ ಅನೇಕ ಕೊಡ್ಬೋದು ಜ್ಯೋತಿಷ್ಯದಲ್ಲಿ. ಸೈಂಟಿಫಿಕ್ ಲೆಕ್ಕಾಚಾರ, ಲೆಕ್ಕ ಅಂದರೆ ಮ್ಯಾಥಮೆಟಿಕ್ಸ್, ಆಚಾರ ಅಂದರೆ ಸ್ಪಷ್ಟತೆ, ನೀಟಾಗಿ ಹೇಳ್ಕೊಡುವಂಥದ್ದು ಇದು. ಮತ್ತು ಈ ಬೆಳಕಿನ ಜೊತೆಯಲ್ಲಿ ಯಾವ ಬೆಳಕನ್ನು ಬೇಕಾದರೂ ಒಟ್ಟಿಗೆ ಸೇರ್ಬೋದು. ಗ್ರೀನ್ ಇದ್ದರೆ ಸಾಕು, ಇದರ ಬಣ್ಣ ಗ್ರೀನು ಮತ್ತು ಬಾಟಲ್ ಗ್ರೀನ್, ಇದರ ಜೊತೆಯಲ್ಲಿ ನೋಡಿ ಇನ್ನೊಂದು ಬಣ್ಣ ಸೇರಿಸ್ತೀರಿ, ಸೇರುತ್ತೆ. ಸೂರ್ಯ ಪರಮಾಪ್ತ ಮಿತ್ರ ಸೂರ್ಯ ಇವರಿಗೆ, ಇದರ ರೇಸ್ ಬರೋದು ಸ್ಲೋವಾಗಿ ಬರ್ತದೆ ಈ ಜಗತ್ತಿಗೆ ಬೆಳಕು. ಆ ಜಗತ್ತಿಗೆ ಬೆಳಕು ಬರುವಲ್ಲಿಕ್ಕೆ ಅನುಕೂಲ,
ಮಾರ್ಸ್ ಟ್ರೈ ಮಾಡಿದರು ಹೋಗಲಿಕ್ಕೆ, ಚಂದ್ರನಿಗೆ ಹೋಗಲಿಕ್ಕೆ ಟ್ರೈ ಮಾಡಿದರು ನಮ್ಮ ವಿಜ್ಞಾನಿಗಳು. ಬುಧ ಗ್ರಹಕ್ಕೆ ಹೋಗಕ್ಕೆ ಸುಲಭ ಅಲ್ಲ, ಯಾಕಂದರೆ ಸೂರ್ಯನ ಪಕ್ಕದಲ್ಲಿರುವಂಥದ್ದು, ಭಯಂಕರ ಡಿಸ್ಟೆನ್ಸ್ ಇರುವಂಥದ್ದು ಅದು. ಪ್ಲ್ಯಾನಿಂಗ್ ವೇ ಮತ್ತು ಸಂಪತ್ತು ಎರಡನ್ನೂ ಕೊಡುವಂಥದ್ದು ಈ ಬುಧ. ಪ್ಲ್ಯಾನ್ ಹೇಗೆ ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಇಂಥ ಪ್ಲ್ಯಾನಿಂಗ್ ಯೋಜನೆಗಳಿದೆಯಲ್ಲ ಇತ್ಯಾದಿಗಳೆಲ್ಲ ಕೊಡೋದು ಬುಧ ಗ್ರಹನೇ. ಹಾಗಾಗಿ ಈ ಥೆರಪಿ ಅಂದರೆ ಲೈಟ್ ಗ್ರೀನ್ ಲೈಟ್ ನೀವು ಓದುವ ಸ್ಥಳದಲ್ಲಿ ಆರಂಭ ವಿದ್ಯಾರ್ಥಿಗಳು, ಅಥವಾ ಆ ಬೆಳಕೆ ಅವನಿಗೆ ಆಲ್ಮೋಸ್ಟ್ ಸೂಟ್ ಆಗುತ್ತೆ. ಎಲ್ಲದಕ್ಕೂ ಅಲ್ಲ, ಆ ಕೆಲವೊಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಆ ಇನ್ಫ್ರಾರೆಡ್ ಬೆಳಕಿನಿಂದ ಬರುವಂಥ ಥೆರಪಿ ಭಾಳ ಶ್ರೇಷ್ಠ. ಯಾರ ಮಗ ಬುಧ ಅಂತಂದು ದೊಡ್ಡ ಗದ್ದಲನೇ ಆಯಿತು. ಚಂದ್ರನ ಮಗ, ಚಂದ್ರ ತಾರಾನ್ನು ಹಾಳು ಮಾಡಿದ, ಬೃಹಸ್ಪತಿ ಆಚಾರ್ಯರ ಹೆಂಡತಿಯಾಗಿದ್ದು ಹುಟ್ಟುತ್ತಾನೆ ಬುಧ, ನಾನು ಚಂದ್ರನ ಮಗ ಚಂದ್ರನ ಮಗ ಅಂತ ಹೇಳ್ಕೊಂಡೇ ಹುಟ್ಟಿದ. ಹುಟ್ಟು ಆದ ಮೇಲೆ ಒಂದು ದಿವಸ ಬಂದು ಬೃಹಸ್ಪತಿ ಆಚಾರ್ಯರು ಹೇಳಿದರು, ಇವನು ನನ್ನ ಮಗನೇ, ಚಂದ್ರನ ಮಗ ಸುಂದರ ಅಲ್ವಾ, ಫಸ್ಟ್ ಕ್ಲಾಸಾಗಿದ್ದ ನೋಡಲಿಕ್ಕೆ, ಇಲ್ಲ ಅಂಥೇಳಿ ದೊಡ್ಡ ಯುದ್ಧ ಶುರುವಾಯಿತು. ಶುಕ್ರಾಚಾರ್ಯರು, ಚಂದ್ರ ಈ ಅಸುರ ಗ್ರೂಪೆಲ್ಲ ಒಂದು ಕಡೆ ಸೇರ್ತು, ದೇವತೆಗಳ ಗ್ರೂಪೆಲ್ಲ ಒಂದು ಕಡೆ ಸೇರ್ತು, ಅದೇ ಈ ಗ್ರಹ ಯುದ್ಧ ಅನ್ನೋದು. ಸೂರ್ಯ ಮತ್ತು ಅದಾದ ಮೇಲೆ ನಿಮಗೆ ಚಂದ್ರ ಇವರೆಲ್ಲ ಒಂದು ಕಡೆ ಸೇರಿದ್ರಿ, ಫೈಟಿಂಗ್ ಶುರು ಆಗಬೇಕು. ಆಗ ಬ್ರಹ್ಮದೇವರು ಬಂದರು, ಏನರು ಇದು ಒಂದು ಹೆಣ್ಣಿಗಾಗಿ ಯಾಕೆ ಇಷ್ಟೊಂದು ಜಗಳ ಆಡ್ತೀರ, ತಾರನನ್ನೇ ರಹಸ್ಯದಲ್ಲಿ ಕೇಳಿಬಿಡುವ, ಯಾರಿಂದ ಅಮ್ಮ ಈ ಮಗು ಹುಟ್ಟಿತು ಅಂತ ಅವಳಿಗೆ ಕೇಳಿದ್ರು. ಅದು ಕೇಳಿದ ಕೂಡಲೇ, ಇಲ್ಲ ಚಂದ್ರನ ಮಗನೇ ಅಂದ ಕೂಡಲೇ ಭಾಳ ಬೇಸರ ಆಗಿ ಬಿಟ್ಟು ಹೋದ್ರಂತೆ ಹೋಗು ಅಂತ. ಸ್ವಲ್ಪ ಪರವಿರುದ್ಧಗಳು ಚಂದ್ರ ಮತ್ತು ಗುರುಗುಂಟು, ಯಾವಾಗ ನನ್ನ ತಾಯಿಗೆ ನೀನು ಅಪಮಾನ ಮಾಡಿದಿ, ಪ್ರಪಂಚಕ್ಕೆಲ್ಲ ಗೊತ್ತಾಗುವಂಥ ಅನ್ಯಾಯವಾಗಿ ಹಾಳು ಮಾಡಿದಿ, ನಿನ್ನ ಜೊತೆಲಿ ಯುದ್ಧ ಅಂತ ಶುರು ಮಾಡಿದ. ಯಾರು? ಬುಧ. ಬುಧ ಶುರು ಮಾಡಿದ ಕೂಡಲೇ ಅವನಿಗೂ ಇವನಿಗೂ ಜೋರು ಯುದ್ಧ ಆಯ್ತಂತೆ. ಕಣ್ಣಿಗೆ ಕುಕ್ಕಿಬಿಟ್ಟನಂತೆ ಗರ್ಭೆಯಿಂದ, ಆಗ ಕಣ್ಣು ಸ್ವಲ್ಪ ವೀಕ್ ಆಯಿತು. ಯಾರಿಗೆ? ಬುಧ ಗ್ರಹಕ್ಕೆ. ಈ ಗಲಾಟೆ ಗದ್ದಲೆಲ್ಲ ನೋಡಿ ಸಾಕ್ಷಾತ್ ವಿಷ್ಣು ಬಂದು, ಇದಂ ವಿಷ್ಣಂ ವಿಚಕ್ರಮೇ ತ್ರೇಧಾನೇದ ಪದಂ ಸಮೂಲ ಸಪಾಂಸುರೆ, ನಿನಗೆ ಆದಿದೇವತಾ ಪ್ರತ್ಯದೇವತಾ ನಾನೇ ಆಗ್ತೀನೋ, ಯಾವ ಗ್ರಹಗಳಿಗೂ ವಿಷ್ಣು ಇಲ್ಲ, ಸೂರ್ಯನಿಗೆ ಅಗ್ನಿ, ರುದ್ರದೇವರು, ಕುಜನಿಗೆ ಭೂಮಾದೇವಿ, ಹೀಗೆ ಒಬ್ಬೊಂದು ದೇವತೆಗಳಿಗೂ ಅಧಿದೇವತಾ ಪ್ರತಿದೇವತಾ ಬೇರೆ, ಆದರೆ ಬುಧನಿಗೆ ಮಾತ್ರ ವಿಷ್ಣು ಸಾಕ್ಷಾತ್. ಅದಕ್ಕೆ ಹೇಳೋದು, ವಿಷ್ಣು ದೇವಾಲಯಕ್ಕೆ ಹೋಗಿ ಬಂದರೆ ಮಿಥುನ ಮತ್ತು ಕನ್ಯಾ ರಾಶಿಯವರು ಬೇಗ ಕ್ಲಿಯರ್ ಆಗುತ್ತೆ. ಇದೊಂದು ಚಿಕಿತ್ಸೆ. ಗ್ರೀನ್ ಲೈಟ್ ಗ್ರೀನ್ ಹೆಚ್ಚೆಚ್ಚಿಗೆ ಯೂಸ್ ಮಾಡಿದರೆ ಈ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ಇನ್ನು ಮ್ಯಾಥಮೆಟಿಕ್ಸು ವಿದ್ಯಾಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಮತ್ತೆ ಗುರುಜಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಪ್ರತಿದಿನ 7:30 to 8 PM ದಿವ್ಯ ಜ್ಯೋತಿ ಕಾರ್ಯಕ್ರಮ ನಿಮ್ಮ ಸರಳ ಜೀವನ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರೆ ಮಿಥುನ ರಾಶಿಯವರು ಗ್ರೀನ್ ಲೈಟ್ನ ಹೆಚ್ಚಾಗಿ ಬಳಸಬೇಕು ಅಂತ, ಇನ್ನು ವಿದ್ಯಾಭ್ಯಾಸಕ್ಕೆ ನೋಡೋದಾದರೆ ಹೇಗೆ ಉತ್ತಮ ಅಂತ? ವಿದ್ಯಾಭ್ಯಾಸಕ್ಕೆ ಪೂರ್ವ ದಿಕ್ಕಿಗೆ ತಿರುಕೊಂಡು ಒಳ್ಳೆಯ ಗ್ರೀನ್ ಲೈಟ್, ಲೈಟ್ ಗ್ರೀನ್ ಇರಬೇಕು, ಜಾಸ್ತಿ ಗ್ರೀನ್ ಇರಬಾರ್ದು, ಲೈಟ್ ಗ್ರೀನ್ ಅದು ಈ ಪೋರ್ಷನ್ಗೆ ಉರಿಬೇಕು. ಕಾರಣ ಇಲ್ಲಿ ಒಂದು ಉಬ್ಬಿರ್ತದೆ ಅಂತ ಹೇಳಿದ್ದೆ ನಾನು ಹಿಂದೆ ಕೂಡ. ಎಲ್ಲ ಮಕ್ಕಳಿಗೂ ನೀವು ಮುಟ್ಟಿ ನೋಡ್ಬೋದು, ಇಲ್ಲಿ ಮಕ್ಕಳ ಅವು ಅಂಥ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಬರೋಲ್ಲ, ಏನೋ ಎಲ್ಲ ಚೆನ್ನಾಗಿದ್ದಾನೆ ಯಾಕೋ ಓದ್ತಾನೇ ಇಲ್ಲ ಅವನು, ಲೆಕ್ಕ ಬರೋಲ್ಲ, ಮ್ಯಾಥಮೆಟಿಕ್ಸು ಸೈನ್ಸ್ ತುಂಬ ಡೇಂಜರ್ ಅಂತೀವ್ರು ಅಂತಾರೆ. ಆಗ ಇಲ್ಲೊಂದು ಉಬ್ಬಿರುತ್ತೆ, ಆಶೀರ್ವಾದ ಮಾಡಬೇಕಾದ್ರೆ ಆ ಉಬ್ಬಿಗೆ ಇಟ್ಟು ಗಾಯತ್ರಿ ಜಪ ಮಾಡಿದ ಕೈನಿಂದ ಆಶೀರ್ವಾದ ಮಾಡ್ತಾರೆ, ಆ ಕರಿಗಲಿ ಅಂತ. ಇದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಕೂಡ ಇದೆ.
ಈ ಹೋಮಿಯೋಪತಿ ಆಯುರ್ವೇದ ಎಲೋಪತಿ ಈ ಥರದ್ರಲ್ಲಿ ಆ ಕರಗಲಿಕ್ಕೆ ಇದೆ. ಅದು ಕರಗಿದ್ರೇ ಮ್ಯಾಥಮೆಟಿಕ್ಸ್ ಬರೋದು. ಸೊ ಅದೊಂದು ಗೊತ್ತಾಗ್ಬಿಡುತ್ತೆ. ಅದಕ್ಕೇನು ಹೆಸರು ಹೇಳ್ತಾರೆ ಈ ಜಾಗ ಉಂಡೆ ಇರೋದಕ್ಕೆ. ಅದಕ್ಕೆ ಸಲುವಾಗಿ ಬ್ಯಾಕ್ ಸೈಡ್ ನೀನು ಓದುವ ಸ್ಥಳದಲ್ಲಿ ಈ ಚಿಕ್ಕ ಮಕ್ಕಳು ಕೂತ್ಕೊಂಡು ತಾಯಂದರು ತಂದೆಯವರು ಕೂತ್ಕೊಂಡು ಓದಿಸ್ಬೇಕು, ಅದು ಬಿಡಿ. ಈ ಒಂದು ಏಜು 9th standard 10th standard ಒಳ್ಳೆಯ ಬುದ್ಧಿವಂತನಾಗಬೇಕು ಅನಿಸಿದರೆ ಈ ಜಾಗದಲ್ಲಿ ಗ್ರೀನ್ ಲೈಟ್ ಇರಬೇಕು. ಅದಕ್ಕೆ ಮಕ್ಕಳನ್ನು ಚಾಪೆ ಮೇಲೆ ಹಾಕಿಬಿಡ್ತಾರೆ ಮಲಗಿಸ್ತಾರೆ. ಅದು ಉರುಳಿ 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 ರೌಂಡ್ ಆಗ್ತದೆ ತಲೆ ಈ ಪೋರ್ಷನ್, ಕೂದಲು ಬಂದಿರಲ್ಲ, ಸುಮ್ಮನೆ ಉರುಳ್ತವೆ. ಇಲ್ಲದ್ರೆ ಒಂದು ಕಡೆ ಚಪ್ಪಟೆ ಆಗೋಗುತ್ತೆ, ಇಲ್ಲ ಇದು ಉಬ್ಬು ಬಂದುಬಿಡುತ್ತೆ, ಯಾವಾಗಲೂ ಎತ್ಕೊಂಡಿರಬಾರ್ದು ಹೀಗೆ. ಅದಕ್ಕೆ ಈ ಗ್ರೀನ್ ಲೈಟನ್ನು ಹಿಂದ್ಗಡೆಯಿಂದ ಉರಿದ್ರೆ ಅದು ಆಗ್ತದೆ. ಈವನ್ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಬಲ್ಬು ರೈಟ್ ಸೈಡಲ್ಲಿ ಇದ್ರೂ ನಡೀತದೆ. ಇವೆಲ್ಲ ಏನಂತ ಹೇಳಿದ್ರೆ ಈ ಲೈಟ್ ಹಾಕ್ಬಿಟ್ರೆ ಓದ್ಬಿಡ್ತಾನ, ಸ್ವಭಾವಕ್ಕೆ ಔಷಧಿ ಕೊಡೋಕ್ಕಾಗಲ್ಲ. ಆದರೂ ಇರುವ ಸಮಯ ಓದುವ ಸಮಯ ಇಂಟ್ರೆಸ್ಟ್ ಇದ್ದು ನಾನು ಟಾಪ್ ಅನ್ನೋಕ್ಕೆ ಬರಬೇಕು ವಿದ್ಯಾದಲ್ಲಿ. ಇವತ್ತು ಕಾಂಪಿಟೇಷನ್ ವರ್ಲ್ಡ್ ಸಿಕ್ಕಾಬಟ್ಟೆ ನಾನು ಅಂದರೆ ನೀನು ಇನ್ನೊಬ್ಬರು ತಯಾರಿದ್ದಾರೆ. ಜೀವನದಲ್ಲಿ ಆರಂಭದಲ್ಲಿ ಇದು ಕಷ್ಟ ಅಂತಲೇ ಅನ್ನಬಾರ್ದು, ಇದು ಕರ್ತವ್ಯ. ನಿಮ್ಮ ತಂದೆ ಪಾಪ ಕಷ್ಟಪಟ್ಟು ಒಳ್ಳೆ ಸ್ಕೂಲು ಕಾಲೇಜಿಗೆ ತಾಯಂದಿರು ಸೇರಿಸಿರ್ತಾರೆ, ನೀನೇನು ಬೆಳಿಗ್ಗೆ ಎದ್ದು ಪಾಪ ಎಷ್ಟೋ ಜನ ಮಕ್ಕಳ ಥರ ಪೇಪರ್ ಹಾಕಲ್ಲ, ಹಾಲು ಹಾಕಲ್ಲ, ಅಥವಾ ಮನೆಗೆ ಹೋಗಿ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡಲ್ಲ, ಕಷ್ಟ ಅಂತ ನಿನಗೆ ಇದಕ್ಕಾಗೇ ಬಿಟ್ಟಿದ್ದಾರೆ. ಇದನ್ನೇ ನೀನು ಮಾಡೋದಿಲ್ಲ, ಏನೋ ಇಷ್ಟ ಅನ್ಸಾರ್ವಾಗ ಸುತ್ತೀಯ, ಅಥವಾ ಬೇಡ ಇನ್ನೂ ನೆಕ್ಸ್ಟ್ ಹೋಗೋಣ ಲೆವೆಲ್ಗೆ, ಓ ವಿದ್ಯೆ ಆಯಿತು, ಮದುವೆ ಆಗಬೇಕು, ಜೀವನದ ಸಂಪಾದನೆ ಆಗಬೇಕು, ನನಗೆ ಪ್ರೆಸೆನ್ಸ್ ಆಫ್ ಮೈಂಡೇ ಇಲ್ಲ ರೀ, ಏನೇನೋ ಯೋಚನೆಗಳು ಬರ್ತಾಯಿದೆ, ಏನು ಮಾಡಬೇಕು, ನನ್ನ ರೂಮಲ್ಲಿ ನಾನು ಇರ್ತೀನಿ ಅಂತಾರಲ್ಲ, ಅಂಥವ್ರಿಗೂ ಈ ಗ್ರೀನ್ ಅಥವಾ ರೆಡ್ ಬಲ್ಬ್ ಅದಿದ್ದರೆ ಚುರುಕುಗೊಳಿಸುತ್ತೆ. ಎಲ್ಲಿ ರೀ ಎಲ್ಲಿಂದ ಚುರುಕುಗೊಳಿಸುತ್ತೆ ಅಂದರೆ ಆ ರೇಸ್ ಬೆಳಕಿನಿಂದ ಬರುವಂಥ ಕಿರಣಗಳು ನಿನಗೆ ಭಾಳ ಚೆಂದ ಮಾಡ್ತದೆ. ಓ ಇವರನ್ನು ಮೀಟ್ ಮಾಡಿದ್ರೆ ನನ್ನ ಕೆಲಸ ಆಗ್ಬೋದಲ್ವಾ, ಇವತ್ತು ಅವ್ರು ಸಿಗ್ತಾರಲ್ವಾ ಅಂತ ನೀನೊಂದು 6th sense ಯಾವಾಗಲೂ ಯೋಚನೆ ಮಾಡ್ತೀಯ. ಇವತ್ತು ನಾನು ಹೋಗಿ ಬೆಳಿಗ್ಗೆನೇ 8 ಗಂಟೆಗೆ, ಅವರು 9 ಗಂಟೆ ಮನೆ ಬಿಟ್ಬಿಡ್ತಾರೆ, 8 o'clock ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ. 9 ಗಂಟೆಗೆ ನೀನು ಹೋದ ಮೇಲೆ ಅವ್ರಿಗೆ ನೋಡಿದೆ ನಾನು ಹೇಳಲಿಲ್ಲ, ಅವ್ರು ಹೊರಟುಬಿಟ್ರು, ತಪ್ಪು ನಿಂದು, ನೀನು ಟೈಮ್ ಮೈಂಟೈನ್ ಮಾಡಿಲ್ಲ, ಅವ್ರು ಸಿಕ್ಕಿದ್ರೆ ನಮ್ಮ ಕೆಲಸ ಆಗ್ತಿತ್ತು ಅನ್ನುವ ಸೆನ್ಸ್ ಎಲ್ಲಿಂದ ಬರ್ತದೆ? ಎಲ್ಲಿಂದಲಾರು ಬಂದು ಕೂತ್ಕೊಳ್ಳುತ್ತಾ? ಅವರ ನಡವಳಿಕೆ, ಅವರ ಟೈಮು, ಅವ್ರು ಕೀಪ್ ಮಾಡುವಂಥದ್ದು ಒಂದು ಅಧ್ಯಯನ. ಪ್ಲಸ್ ಇಲ್ಲೇ ಗೊತ್ತಾಗುತ್ತೆ ನೀನು ಮನೆ ಬಿಡಬೇಕಾರೆ, ನನಗೇನೋ ಇವತ್ತು ನನಗೆ ಅವ್ರು ಸಿಗ್ತಾರೆ ಅಂತ ಅನಿಸ್ತಾ ಇಲ್ಲ, ಆದರೂ ಟ್ರೈ ಮಾಡೋಣ ಅಂತ ಹೋಗ್ತಾರೆ. ಇವತ್ತು ಸಿಕ್ಕೇ ಸಿಗ್ತಾರೆ ನೋಡ್ತಾ ಇರಬೇಕಾರೆ ಅಂತ ಹೋಗುವವರಿಗೆ ಪಾಸಿಟಿವ್ ಎನರ್ಜಿ ನಿಮಗೆ ಒಳ್ಳೇದು ಮಾಡ್ತದೆ. ಯಾವತ್ತು ಪಾಸಿಟಿವ್ ಥಿಂಕ್ ಹೆದರಿಸ್ಬೋದು ನಿಮ್ಮ ವೀಕ್ಷಕರನ್ನ, ಈಗ ಹಂಗೆ ಮಾಡಿಬಿಡಿ, ಹಿಂಗಾಗಿದ್ರೆ ಹಿಂಗಾಗೋಗ್ಬಿಡುತ್ತೆ ಅಂತ ಹೇಳಿದ್ರು ನನಗೆ ತುಂಬ ಹೆದರಿಸಿ. ನಾನು ಹೆದರ್ಸೋದಲ್ಲ, ಓನ್ಲಿ ಪಾಸಿಟಿವ್, ಒಳ್ಳೇದಾಗಲಿ ಒಳ್ಳೇದಾಗಲಿ. ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೋ ಕೆಲಶಬ್ದ ಆಡಬೇಡ, ಅದನ್ನೇ ಮಾಡೋಣ. ಆ ಪಾಸಿಟಿವ್ ಎನರ್ಜಿ ತುಂಬಬೇಕು. ತುಂಬಲಿಕ್ಕೆ ಈ ಲೈಟು ಒಂದು ಸಹಕಾರಿ, ರೂಮ್ ಒಂದು ಸಹಕಾರಿ. ಯಾವತ್ತು ಕ್ಲೆನ್ಸಿನೆಸ್ ಕ್ಲೀನ್ ಇರ್ತದೆ. ಬುಕ್ ತೆಗೆದು ಹಾಗೆ ಇಟ್ಕೊಂಡು ಹಿಂಗೆ ಮಲಗೋದಲ್ಲ, ಬೇಕಾದ್ರೆ ನಿದ್ದೆ ಮಾಡು, ಮುಚ್ಚಿಟ್ಟು ಮಲಗು, ಮಲ್ಕೊ ಕ್ಲೀನಾಗಿ ಮುಚ್ಚಿಟ್ಟು. ಅದಕ್ಕೊಂದು ಭಕ್ತಿ ಭಾವ ಇದೆ. ದೊಡ್ಡವ್ರ ಮುಂದೆ ಕಾಲು ಹಾಕ್ಬೇಡ, ಏನಾಗ್ತದೆ ರೀ ಕಾಲು ಹಾಕ್ತದೆ, ದರಿದ್ರ ಬರ್ತದೆ ನಿನಗೆ. ದೊಡ್ಡವ್ರ ಎದುರಿಗೆ ಕಾಲು ಹಾಕಬಾರ್ದು, ಕಾಲನ್ನ ಹೀಗೆ ಅಲ್ಲಾಡಿಸೋದು ಇತ್ಯಾದಿಗಳೆಲ್ಲ ಮಾಡಬಾರ್ದು. ಹೇಗಿರಬೇಕು ರೆಸ್ಪೆಕ್ಟ್ಫುಲ್ಲಾಗಿ ಅನ್ನುವಂಥದ್ದು ಹೇಳ್ಕೊಡ್ತಾರಲ್ಲ, ಅದೇ ರೀತಿ ಈ ಚಿಕಿತ್ಸೆ ಮೂಲಕ ಕೆಲವೊಂದು ಸೆಲ್ಸ್ ರಿಯಾಕ್ಟ್ ಆಗತ್ತೆ. ಈಗ ಬಂತು ನೋಡಿ, ಜ್ಯೋತಿಷ್ಯನೂ ಬಂತು, ಸೈಂಟಿಫಿಕ್ಕೂ ಬಂತು, ಎರಡೂ ಒಟ್ಟಿಗೆ ಬಂತು. ರಿಯಾಕ್ಟ್ ಆದಾಗ ಅದು ವರ್ಕ್ ಮಾಡುತ್ತೆ. ಎಷ್ಟೋ ತುಂಬ ಸೆಲ್ಸ್ ಇದೆಯಂತೆ ನಮ್ಮ ತಲೆಯಲ್ಲಿ, ಏನು ಕೊಟ್ಟರು ಆಗುತ್ತೆ. ಒಂದು ಅಥವಾ ಎರಡು ಸೆಲ್ಸ್ ಯೂಸ್ ಆಗಿದ್ದೇ ಬುದ್ಧಿವಂತ, ಇನ್ನು ಏನು ಇಲ್ಲದೆ ಡೆಡ್ಡು ಹಾಗೆ ಸುಮ್ಮನೆ ಕೂತಿರುತ್ತೆ. ಅದಕ್ಕೆ ಪ್ರಚೋದನೆಯೇ ಮಾಡ್ತಿಲ್ಲ, ನೀನು ಸುಮ್ಮನೆ ಕೂರಿಸಿದೆಯಾ. ವಿಶ್ವೇಶ್ವರ ಅಂತ ಮಹಾನುಭಾವರು
ಎರಡು ಮೂರು ನಾಲ್ಕು ಐದು ಸೆಲ್ ಹೇಳಿ ವರ್ಕ್ ಆಗ್ತಿರ್ಬೋದೇನೋ, ಅವ್ರ ಬ್ರೈನ್ ಇನ್ನೂ ಇಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ನಾನು. ಅಷ್ಟು ಮಟ್ಟಿಗೆ ಅವರು ಅದನ್ನು ಪ್ರೊಟೆಕ್ಟ್ ಮಾಡಿದ್ರೆ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ. ನಮ್ಮ ಅಬ್ದುಲ್ ಕಲಾಂ ಅಂತ ಮಹಾನುಭಾವರು ನಮ್ಮ ದೇಶವನ್ನು ಎತ್ತಿ ತಲೆ ಎತ್ತಿ ನಿಂತ್ಕೋಬೇಕು ಆ ರೀತಿ ಮಾಡಿದಂಥ ಮಹಾನುಭಾವರುಗಳಿಗೆ ಬುದ್ಧಿವಂತಿಕೆ ಜಾಸ್ತಿ ಇರ್ತದೆ, ಶ್ರದ್ಧಾಭಕ್ತಿ ಜಾಸ್ತಿ ಇರ್ತದೆ. ವಿದ್ಯಾ ವಿನಯ ಸಂಪನ್ನ, ವಿದ್ಯೆ ಬಂದರೆ ವಿನಯ ಆಗತ್ತೆ, ವಿದ್ಯಾ ಸರ್ವತ್ರ ಪೂಜೆ ಐತೆ, ಎಲ್ಲ ಕಡೆಯಲ್ಲಿ ಪೂಜನೀಯ ವ್ಯಕ್ತಿ ಆಗ್ತೀಯ. ನಿನ್ನ ಊರಲ್ಲಿ ಮಾತ್ರ ರಾಜ ಸ್ವದೇಶೇ ಪೂಜೆ ಐತೆ, ರಾಜನನ್ನು ಸ್ವದೇಶದಲ್ಲಿ ಪೂಜೆ ಮಾಡ್ತಾರೆ, ವಿದ್ಯಾ ಎಂಟೈರ್ ವರ್ಲ್ಡ್ ನಿನ್ನನ್ನು ಗುರುತಿಸುತ್ತೆ. ಅಂಥ ಬುದ್ಧಿವಂತನಾಗಲಿಕ್ಕೆ ಬೆಳಕಿನಿಂದ ಕೊಡುವ ಚಿಕಿತ್ಸೆಗಳು ಚುರುಕಾಗ್ಬೇಕು. ನೀನು ಏ ಚುರುಕುಳಿಸ್ಕೋಬೇಕಪ್ಪ, ಸುಮ್ಮನೆ ಪೆದ್ ಪೆದಾಗಿ ನಿದ್ದೆ ಮಾಡಬಾರ್ದು ಅಸಹ್ಯ. ಹೇಗೆ ಹೇಗೆ ನಿನ್ನ ಚುರುಕು ಮಾಡುವುದು? ಅದು ಲೈಟಿನಿಂದಲೂ ಆಗ್ತದೆ, ಒಳ್ಳೆಯ ದೀಪದಿಂದ ಆಗ್ತದೆ, ಒಳ್ಳೆಯ ಪರಿಸರದಿಂದ ಆಗ್ತದೆ, ಒಳ್ಳೆಯ ಅದ್ಭುತವಾದ ವಾತಾವರಣದಿಂದ ಆಗ್ತದೆ, ಆ ಗ್ರೀನರಿ ನೋಡೋದ್ರಿಂದ ಆಗ್ತದೆ. ಎಲ್ಲ ಬಿಟ್ಟು ಒಂದು 20 ದಿವಸ ಹೋಗಿಬಿಡು. ಒಂದು ದೊಡ್ಡ ಕಂಪನಿ ಸಂಸ್ಥೆ ಸಿಕ್ಕಾಬಟ್ಟೆ ಕಂಪ್ಯೂಟರ್ನಲ್ಲಿ ಕೂತು ಕೂತು ಟೆನ್ಷನ್ ಆಗಿರ್ತಾರಂತೆ. ಅವ್ರನ್ನ ದೊಡ್ಡದೊಂದು ಪಿರಮಿಡ್ ಶೇಪಿನ ಒಂದು ಹಾಲ್ನಲ್ಲಿ ತೊಗೊಂಡೋಗಿ ಕೂರಿಸ್ಬಿಡ್ತಾರಂತೆ, ರಿಲ್ಯಾಕ್ಸ್ ಆಗುವಂತ. ಈ ಪಿರಮಿಡ್ನಲ್ಲೇ ಇರುವಂಥ ಕಾನ್ಸೆಪ್ಟು ನೀನೊಂದು ರಟ್ಟಿನಲ್ಲಿ ಮಾಡಿ ನಿನ್ನ ತಲೆ ಮೇಲೆ ಇಟ್ಟುಕೊಂಡ್ರು ಕೂಡ ನಿನಗೆ ವರ್ಕ್ ಆಗುತ್ತಂತೆ. ಆ ಪಿರಮಿಡ್ನಲ್ಲಿ ಒಂದು ನಿಂಬೆಹಣ್ಣು ಅಥವಾ ಸೀಬೆಹಣ್ಣು ಒಳಗಡೆ ಇಟ್ಟಿರ್ರಿ, 6 ವರ್ಷ ಆದರೂ ಕೆಡಲ್ಲ ಅದು. ಆ ಕಾನ್ಸೆಪ್ಟನ್ನು ಅವರು ಉಪಯೋಗಿಸಿದರು, ಡೂಮ್ ಕಾನ್ಸೆಪ್ಟು ಒಬ್ಬರು ಉಪಯೋಗಿಸಿದರು, ಗೋಪುರದ ಕಾನ್ಸೆಪ್ಟು ಒಬ್ಬರು ಉಪಯೋಗಿಸಿದರು. ಕಾನ್ಸಂಟ್ರೇಷನ್ ಆನ್ ಪರ್ಟಿಕ್ಯುಲರ್ ವಿಗ್ರಹ, ಅದಕ್ಕೆ ಜಲಧಾನ್ಯ ಧಾನ್ಯವಾಸ ಜಲವಾಸ ಎಲ್ಲ ಮಾಡಿಸಿದರು, ಆ ಕಲ್ಲಿಗೆ ಮೆರುಗು ಕೊಟ್ಟರು, ಪ್ರಾಣ ಪ್ರತಿಷ್ಠೆ ಮಾಡಿಸಿದರು, ಅದ್ಭುತ ಕಾರ್ಯ ವಾಪಸ್ ತೊಗೊಂಡ್ರು. ದೇವರ ಅನುಗ್ರಹಕ್ಕೆ ನಾವೇ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಶತಮಾನ ಭವತಿ ಹೇಳಿಸ್ಕೊಳ್ತೀವಿ ಆ ಸ್ಥಳಕ್ಕೆ. ಗುರುಜಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನು ನೀವು ಸಹ ಗುರುಜಿಯನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ನೇರ ಭೇಟಿಗಾಗಿ ನಂಬರ್ ಬರ್ತಾ ಇದೆ, ಅದನ್ನು ನೋಟ್ ಮಾಡಿಕೊಂಡು ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಜಿಯನ್ನು ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಿರಿಜಾ ಅಂತ ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 2/8/1994. ಸರಿ, ರಾಶಿ ನಕ್ಷತ್ರ? 9:50 ಬೆಳಿಗ್ಗೆ. ರಾಶಿ ನಕ್ಷತ್ರ ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನನ್ನ ಮಗಳ ಬಗ್ಗೆ, ಮಗಳದ್ದು ಈ ವರ್ಷ ಮದ್ವೆ ಮಾಡ್ಬೇಕು ಅಂತಿದ್ವಿ. ಅವಳಿಗೆ ಒಳ್ಳೆ ವರಸಿಕ್ಕಿ ಮದ್ವೆ ನಡೆಯುತ್ತಾ ಗುರುಜಿ, ಮತ್ತೆ ಅವಳಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳ್ಬಿಟ್ಟು. ಎಲ್ಲ ಒಮ್ಮೆಗಳೇ ಕೇಳ್ಬಿಟ್ರೆ ಹೆಂಗೆ, ಯಾವ್ದಾದ್ರು ಒಂದು ಕೇಳಿ. ನನ್ನ ಮದ್ವೆ ಬಗ್ಗೆ ಹೇಳಿ ಗುರುಜಿ. ಮದುವೆ ಬಗ್ಗೆ ಅಲ್ವಾ, ಅಷ್ಟಮದಲ್ಲಿ ಶನಿ ಇರುವ ಕಾರಣ ಸ್ವಲ್ಪ ಎಲ್ಲ ಕಾರ್ಯಕ್ರಮಗಳ ತಡ ಅಂತ ಭಯ ಅಷ್ಟೇ. ಕಾರ್ಯ ಕೆಡುವುದಿಲ್ಲ, ಒಳ್ಳೆಯದಾಗ್ತದೆ. ಒಂಚೂರು ಹೆಣ್ಣು ದೇವರಿಗೆ ಪೂಜೆ ಮಾಡಬೇಕು ಅಥವಾ ಸುಮಂಗಲಿಯರ ಪ್ರಾರ್ಥನೆ. ಮಂಗಳವಾರ ತಪ್ಪಿದ್ರೆ ಶುಕ್ರವಾರ, ಇಲ್ಲದಿದ್ದರೆ ಪೌರ್ಣಿಮೆ ದಿವಸ ಯಾವಾಗಾದರೂ ಸರಿ. 5 ಮುತ್ತೈದೆಯರನ್ನು ಕರೆದು ಅರ್ಶಿನ ಕೊಟ್ಟು ಅವರಿಗೆ ಬಳೆ ಎಲ್ಲ ಕೊಟ್ಟು ಹೂವು ಕೊಟ್ಟು ನಮಸ್ಕಾರ ಮಾಡ್ಲಿಕ್ಕೆ ಹೇಳಿ, ಒಳ್ಳೆ ಹುಡುಗ ಸಿಗ್ತಾನೆ, ದೀರ್ಘಾಯುಷ್ಮಂತರಾಗಿ ಚೆನ್ನಾಗಿರ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶುಭಾಷಿಣಿ ಅಂತ ಮುಂಬೈಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶುಭಾಷಿಣಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ವಿಷಯ ಕೇಳಬೇಕಿತ್ತು. ಯಾರ ಬಗ್ಗೆ? ಮಗಳ, ನನ್ನ ಮಗಳ ಅಕ್ಷತಾ ಅಂತ. ಕೆಲಸ ಆಗುದಿಲ್ಲ, MBA ಕಲ್ತಿದ್ದಾಳೆ. ಸರಿ ಮಾ, ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 7 ಫೆಬ್ರವರಿ. ರಾಶಿ ನಕ್ಷತ್ರ? ಗುರುಜಿ ಇದ್ದಾರೆ. ಹೇಳಿ. ನಮಸ್ಕಾರ. ಎಲ್ಲಿಂದ ಮಾತಾಡುದು? ಬಾಂಬೆಯಿಂದ ಮಾತಾಡ್ತೇನೆ. ಬಾಂಬೆ ಎಲ್ಲಿ? ಬಾಂಬೆ ಬೈಂದರದಿಂದ. ಸರಿ ಸರಿ, ಒಳ್ಳೇದು. ಸುಮ್ನೆ ಹಂಗೆ ಕೇಳಿದೆ, ಈಗ ಏನ್ ಕೇಳ್ಬೇಕಾಗಿತ್ತಮ್ಮ? ನನ್ನ ಮಗಳ ವಿಷಯ ಕೇಳಲಿಕ್ಕಿತ್ತು. ಕೆಲಸವೇ ಆಗುದಿಲ್ಲ ಅವಳಿಗೆ, ಕಲ್ತಿದ್ದಾನೆ. ಏನ್ ಓದಿದ್ದಾರೆ?
ಸರಿ, ಕರ್ಕಾಟಕ ರಾಶಿ ಅಲ್ಲ? ಹೌದು. ನನಗೆ ಗೊತ್ತಿರೋ ಹಂಗೆ 2014, 15, 16, 17, 18, 19 ವರ್ಗೂ ಬರೀ ಸಮಸ್ಯೆಗಳ ಒಂದಲ್ಲ ಒಂದು. ಹೌದಾ? ಹೌದು. ಸರಿ, ನಿಮ್ಮನೆಯಿಂದ ಪೂರ್ವದಲ್ಲಿ ಒಳ್ಳೆಯದೊಂದು ಪಾರ್ವತಿ ಅಥವಾ ರುದ್ರದೇವರ ಗುಡಿ ಇರಬೇಕಲ್ಲ? ಹೌದು. ಅಲ್ಲಿಗೆ ಹೋಗಿ ಒಂದು ಅಭಿಷೇಕ ಮಂಗಳವಾರ, ತಪ್ಪಿದರೆ ನಿಮಗೆ ಶುಕ್ರವಾರ ದಿವಸ ಕೊಡಿ ಜಾಬ್ಗಾಗಿ. ಶುಕ್ರವಾರ, ಶುಕ್ರವಾರನೋ ಮಂಗಳವಾರನೋ ಯಾವತ್ತಾದರೂ ಸರಿ, ಅದನ್ನ ಕೊಡಿ. ಬಹಳ ಶ್ರೇಷ್ಠವಾದ ಈಗ ನೀವು ಎಲ್ಲ ಮಾಡ್ತೀರಿ, ಊಟ ಆಯ್ತಾ ಅಂತ ಕೇಳ್ತೀವಿ. ನಾನು ಹೇಳಿದ ಮೇಲೆ ಬೇರೆ ವಿಚಾರ, ಈಗ ನಾನು ಹೇಳಿದ ಮೇಲೆ ಮಾಡಿ. ಬಹಳ ಶ್ರೇಷ್ಠ ಆಗತ್ತೆ, ಒಂದು ತಿಂಗಳಲ್ಲಿ ಜಾಬ್ ಸಿಗತ್ತೆ. ಮತ್ತೆ ಒಂದು ಪುಷ್ಪರಾಗದ ಡಾಲರ್ ಅಥವಾ ಉಂಗುರ ಈ ಬೆರಳಿಗೆ ಆದ್ರೆ ಹಾಕ್ಸಿ, ಒಳ್ಳೇದಾಗ. ಪುಷ್ಯರಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನೀವು ಮಿಥುನ ರಾಶಿಯವರ ಯಾವ ಬಣ್ಣವನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಿದ್ರಿ, ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಬಣ್ಣ ಎಷ್ಟು ಉಪಯೋಗ ಆಗುತ್ತೆ ಅಂತ? ಪ್ರತಿಯೊಂದು ರಿಯಾಕ್ಟ್ ಆಗಬೇಕು ಅಂತೀನಿ ನಾನು. ಇಲ್ಲಿಂದ ಒಂದು ಆಫರ್ ಬಂದಿದೆ, ಇನ್ನೊಂದು ಕಡೆಯಿಂದ ಆಫರ್ ಬಂದಿದೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದನ್ನು ನಂಬ್ಕೊಂಡು ಇದನ್ನು ಬಿಡಲ, ಇದನ್ನು ನಂಬ್ಕೊಂಡು ಅದನ್ನು ಬಿಡಲ, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅನ್ನೋ ಕಾನ್ಸೆಪ್ಟಿಗೆ ಈ ಥರದ ವಿಚಾರ ಭಾಳ ಒಳ್ಳೆಯದು. ಗ್ರೀನ್ ಜಾಸ್ತಿ ಉಪಯೋಗಿಸಿ, ಅಂದರೆ ಇವರಿಗೆ ರೆಡ್ ಆಗ್ತದೆ, ವೈಟೂ ಆಗ್ತದೆ. ಯಾಕಂದರೆ ಉಭಯ ಗ್ರಹ ಅಂತೇಳಿ ಎಲ್ಲರಿಗೂ ಚಂದ, ಕೆಲವೊಂದು ಮಾತ್ರ ಸ್ವಲ್ಪ ವಿರುದ್ಧ, ಅದು ಸೆಟ್ ಆಗೋದಿಲ್ಲ. ಬುಧನ ಜೊತೆಯಲ್ಲಿ ಯಾರು ಸೇರ್ತಾರೆ ಗ್ರಹಗಳು ಅದರಲ್ಲಿ ಪ್ರೀತಿ ಉಂಟಾಗ್ತದೆ ಅಂತ ಹೇಳಿದ್ದೆ ನಾನು ಹಿಂದೆ, ನಮ್ಮ ಈ ಲವ್ ಅಫೇರ್ಸ್ ಅನ್ನುವಂಥ ಕಾನ್ಸೆಪ್ಟಲ್ಲಿ. ಶುಕ್ರನ ಜೊತೆಯಲ್ಲಿ, ಕುಜನ್ ಜೊತೆಯಲ್ಲಿ, ಮತ್ತು ರಾಹು ಜೊತೆಯಲ್ಲಿ, ಕೇತು ಜೊತೆಯಲ್ಲಿ, ಶನಿ ಜೊತೆಯಲ್ಲಿ ಸೇರಿದರೆ, ಐದು ಗ್ರಹಗಳು ಸೇರಿದರೆ ಅದು ಈ ರೀತಿಯಾಗಿ ಇದ್ದಿಗಿದಾಗ ಕಾಹಂ ಕೋಹಂ ಅಂತ ಇಷ್ಟಪಡುವಂಥ ಸಾಧ್ಯತೆಗಳು ಉಂಟು. ಆದರೆ ಸೂರ್ಯ ಏನಾದರೂ ಇದ್ದರ ಜೊತೆಯಲ್ಲಿ ಬುಧಾದಿತ್ಯ ಯೋಗ ಉಂಟು, ಚಂದ್ರನ ಜೊತೆಯಲ್ಲಿ ಇದ್ದರೆ ಭದ್ರ ಯೋಗ ಅಂತ ಒಳ್ಳೆ ಎಜುಕೇಷನ್ಗೆ ಫೇಮಸ್ ಆಗುವಂಥದ್ದು ಉಂಟು. ಪ್ಲ್ಯಾನಿಂಗ್ ಸಂಪತ್ತು ಕಿರುಬೆರಳಿಗೆ ಎಮರಾಲ್ಡ್ ಗ್ರೀನ್, ಪ್ಲ್ಯಾನಿಂಗ್ ಇರಬೇಕು. ಯಾವ ಥರ ಒಂದು ಯೋಜನೆ ಇಲ್ಲದೆ ಸೋಮ್ಮನೆ ಹೋಗಿ ಗೋಡೆಗೆ ಗುದ್ದುಕೊಂಡೆ ಅಂದರೆ ಅಲ್ಲಿ ಗೋಡೆ ಇದೆ, ಬಾಗಿಲಿದೆ, ಹುಷಾರಾಗಿ ಹೋಗು ಅನ್ನೋದನ್ನು ಹೇಳ್ಕೊಡೋದು ಯಾರು? ಬುಧಗ್ರಹನೇ. ಹಾಗಾಗಿ ಗ್ರೀನ್ ಅನ್ನುವಂಥದ್ದು ಮೈನ್ ಕಾನ್ಸೆಪ್ಟು, ಎಮರಾಲ್ಡ್ ಗ್ರೀನ್ ಅನ್ನುವಂಥದ್ದು ಮೈನ್ ಕಾನ್ಸೆಪ್ಟು. ಯಾವತ್ತಾದರೂ ಎರಡು ದೀಪ ಇದನ್ನು ಹಚ್ಚಬೇಕು, ಇದಕ್ಕೆ ಒಂಚೂರು ಕೆಮಿಕಲ್ ಸಕ್ಕರೆ ಹಾಕಿದ್ರು ನಡೀತದೆ, ಇಲ್ಲದಿದ್ದರೆ ನೀವು ಹಸಿರು ಕಾಳು ಒಂದು ಕಾಳು ಒಂದೊಂದು ಕಾಳು ಒಂದೊಂದು ದೀಪಕ್ಕೆ ಹಚ್ಚಿದರೆ ಒಳ್ಳೆಯದು. ವಿಷ್ಣು ದೇವಾಲಯಕ್ಕೆ ಹೋಗಿ ವಿಶೇಷವಾದ ಪ್ರಾರ್ಥನೆ, ಎರಡು ಗಂಧದ ಕಡ್ಡಿಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಬಂದು ದೇವರ ಹತ್ರ ಅದನ್ನು ಅಥವಾ ದೇವಸ್ಥಾನದಲ್ಲಿ ಎಲ್ಲರಿಟ್ಟರೆ ಭಾಳ ಶ್ರೇಷ್ಠ. ಮಿಥುನ ರಾಶಿಯವರಿಗೆ ಆ ಟೈಮಲ್ಲಿ ನಿಮ್ಮ ಕೋರಿಕೆಗಳನ್ನು ಕೇಳಬೇಕು, ಅಪೇಕ್ಷೆ ಇರುವ ಕೊಡುವ ಸಾಧ್ಯತೆ ಇರುವಂಥ ಮಾತ್ರ ಅಪೇಕ್ಷೆ. ನಾನು ಮೂರು ಪ್ರದಕ್ಷಿಣೆ ಬರ್ತೀನಿ, ನಾಳಿದ್ದು ಬೆಳಿಗ್ಗೆ ನಾನು ಕೋಟ್ಯಾಧೀಶ ಆಗಬೇಕು, ಇದು ಇರ್ರೆಲೆವೆಂಟ್ ಪ್ರಶ್ನೆನೇ ಅಲ್ಲ. ನಾನು ಚೆನ್ನಾಗಿರಬೇಕು, ಋಣಮುಕ್ತನಾಗಬೇಕು, ಹಾಗೆ ಈ ಥರ ಮಾಡಿದರೆ ಒಳ್ಳೆಯದು. ಮತ್ತು ಇವರು ವೈಟ್ ಕಲರ್ ಆಗ್ತದೆ, ರೆಡ್ ಕಲರ್ ಆಗ್ತದೆ, ಮತ್ತು ಅದಾದಮೇಲೆ ಬ್ಲ್ಯಾಕೂ ಆಗ್ತದೆ, ಗ್ರೀನ್ ಆಗ್ತದೆ. ಓದುವ ಸಮಯದಲ್ಲಿ ರೆಡ್ ಅಥವಾ ಗ್ರೀನು ಲೈಟು ಹಿಂದೆ ಮತ್ತು ಸೈಡಲ್ಲಿ ಹಾಕಿ, ಮತ್ತು ಒಳ್ಳೆ ಪರಿಸರ ಎಷ್ಟೆಷ್ಟೋ ನೋಡ್ತೀವಿ ನಾವು ಸಾಮಾನ್ಯ, ಒಂದು ಒಳ್ಳೆ ಹೂವಿನ ಗಿಡಗಳು ಹಸಿರು ಇರುವಂಥ ಈ ಗಿಡಗಳ ಚಿತ್ರಣ ಇರ್ತದೆ ದೊಡ್ಡದು, ಅದನ್ನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ರು ಸರಿ, ಚಿಕ್ಕದಾಗಿ ಹಾಕಿದ್ರು ಸರಿ, ಪೂರ್ವ ದಿಕ್ಕಿಗೆ ತಿರುಗಿ ಓದಿದ್ರಂತೂ ಸೂಪರಾಗಿ ಬರ್ತಾರೆ. ಟ್ರೈ ಮಾಡಿ, ಇದೇನು ಕಷ್ಟ ಅಥವಾ ಇದಕ್ಕೆ ಒಂದು ಬಂಡವಾಳ ಹಾಕುವಂಥದ್ದು ಏನೂ ಇಲ್ಲ. ಈ ರೀತಿಯಾಗಿ ಮಕ್ಕಳನ್ನು ನೀವು ಸಪೋರ್ಟ್ ಮಾಡ್ತೀರಾ, ಪುಟ್ಟ ಮಕ್ಕಳನ್ನು, ದೊಡ್ಡವರಾಗಿ SSLC ಬರುವಂಥ ಸಮಯಕ್ಕೆ ಈ ಥರ ಕಾನ್ಸೆಪ್ಟ್ ಕೊಟ್ಟರಂತೂ ಶ್ರೇಷ್ಠವಾಗಿರ್ತದೆ. ಅದನ್ನೆಲ್ಲ ನೋಡಿ ಆಯಾ ವ್ಯವಸ್ಥೆ, ಆ ಪರಿಸರ ಉತ್ತಮ ವಾತಾವರಣ ಕ್ರಿಯೇಟ್ ಮಾಡಬೇಕು. ಓದೋದಕ್ಕೆ ನೀಟಾಗಿರಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಅವನಿಗೆ ಹಾರ್ಲಿಕ್ಸು ಟೀ ತಂದು ಕೊಡೋದಲ್ಲ, ಅದಕ್ಕೆ ಹೇಗೆ ಕೂತು ಓದಬೇಕು, ಏನು ಮಾಡಬೇಕು, ಯಾವ ದೇವರನ್ನು ಪ್ರಾರ್ಥನೆ ಮಾಡಬೇಕು, ವಿಷ್ಣು ಅಂತ ಹೇಳಿದೆ. ಆ ರೀತಿಯಾಗಿ ಧ್ಯಾನ ಮೈಂಡ್ನಲ್ಲಿ ಒಂದು ದೊಡ್ಡ ವಿಚಾರ ಅಂತಂದರೆ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ಧ್ಯಾನ ಬಹಳ ಮುಖ್ಯ.
ಅದಕ್ಕೊಂದು 21 ನಿಮಿಷ ಸೈಲೆಂಟಾಗಿ ಕೂತ್ಕೋಬೇಕು, ಏನು ಮಾಡಬೇಕು ಅಂತನ್ನುವ ಕಾನ್ಸೆಪ್ಟ್ ಬೇಕು. ಇದನ್ನೆಲ್ಲವನ್ನು ಒಂದು ವಾತಾವರಣ ಕ್ರಿಯೇಟ್ ಮಾಡಿ ದೊಡ್ಡವರು ಕೊಡಬೇಕು. ಓದಬೇಕಾದ್ರೆ ನೀನು ಬೇಕಾದ್ರೆ ಕೊಡಪ್ಪ, ಏನು ಹಾಲು ಕೊಡ್ತೀಯೋ ಟೀ ಕೊಡ್ತೀಯೋ ಏನು ಕೊಡ್ತೀಯೋ ಕೊಡು, ಆಗ ಅವನು ಎದ್ದು ಓದಲಿಕ್ಕೆ ಅಂತ. ರಾತ್ರಿ ಎಲ್ಲ ಓದಬೇಕಲ್ಲ. ನಿಜವಾಗಲೂ ಭಾಳ ಬುದ್ಧಿವಂತರು ಮಿಥುನ ರಾಶಿಯವರು, ಹೆದರಲೇಬೇಡಿ. ನಿಮ್ಮನ್ನು ದೆಡ್ಡಾಗಿ ಕೂತಿದ್ದೀರಿ, ಚೂರು ಪುಷ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೆಲ್ಫ್ ಸ್ಟಾರ್ಟರ್ ಇಲ್ಲ ಕಾರಿಗೆ, ಅದನ್ನು ತಳ್ತೀವಲ್ಲ, ಅಷ್ಟು ಕೆಲಸ ಅಷ್ಟೇ ನಮ್ಮದು. ಇನ್ನೂ ಏನೇನೋ ವಿಷಯಗಳು ತುಂಬ ಇದೆ, ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳಿದ್ದೀನಿ. ಇನ್ನೂ ಅನೇಕ ವಿಷಯಗಳಿದೆ, ಕೇಳಿ, ಧಾರಾಳವಾಗಿ ಕೇಳಿ, ತಿಳ್ಕೊಳ್ಳಿ, ಆ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡಿ, ಅದರಿಂದ ರಿಸಲ್ಟ್ ಸಿಗ್ತಾ ಇಲ್ವಾ ಅನ್ನೋದನ್ನು ಹೇಳಿ. ಬರೀ ಹರಟೆ ಹೊಡೆದಲ್ಲ, ಏನಾದ್ರು ಈ ಥರ ನೀವು ಹೇಳಿದ್ರಿ, ನಾವು ಮಾಡಿದ್ವಿ, ಒಳ್ಳೇದಾಯಿತು, ಬಾ ನಿಮಗಿಂತ ಆನಂದ ನಾವು ಪಡ್ತೀವಿ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ದೇವ್ರ ಸ್ಮರಣೆ ಪ್ರತಿನಿತ್ಯ ಮಾಡಬೇಕು, ನಿತ್ಯ ನಿರಂತರವೂ ಮಾಡ್ತಿರಬೇಕು. ಅದಕ್ಕೆ ಒಂಚೂರಾರು ಮಾಡೋಣ, ಅದಕ್ಕಾಗಿ ಈ ಶ್ಲೋಕ ಹೇಳೋಣ. ಬನ್ನಿ, ಕಲಶಾಮೃತ ಪೂರ್ಣಂ ವಾಮಹಸ್ತೆ ದದಾನಂ ದರತಿ ಸಕಲ ದುಃಖ ಖಾದ್ಯ ವಾಮನಂ ಭಾವೈತ್ಯಃ. ಇದೆಲ್ಲವೂ ಈ ವಾಮನ ದೇವರ ಒಂದು ವಿಶೇಷವಾದ ಸ್ಮರಣೆ. ನಮ್ಮ ಇಷ್ಟಾರ್ಥಗಳಿಗೆ ಕೊಡಲಿಕ್ಕೆ ವಾಮನೋ ಬುದ್ಧಿದಾತ ಅಂತ, ವಾಮನ ಬಹಳ ಬುದ್ಧಿ, ಅವನು ನೆನೆಸಿದರೆ ಬುದ್ಧಿ ಬರ್ತದೆ ಅಂತ. ಆ ಬುದ್ಧಿ ಎಲ್ಲರಿಗೂ ಬರಲಿ, ಸದಾಚಾರದಿಂದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯಜ್ಯೋತಿ ನೇರಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.